رجالا كثيرا نساء واتقوا الله الذي تساءلون به والارحام ان الله كان عليكم رقيبا صدق الله العظيم ಈಗ ನನ್ನ ಸನ್ಮಾನ್ಯ ಮಿತ್ರರು ಹೇಳಿದಂತಹ ಒಂದು ಸಂಸ್ಕೃತದಲ್ಲಿ ಅವರು ಹೇಳಿದಂತಹ ಮಾತೇನಿದೆಯೋ ಅದಕ್ಕೆ ಬಹಳ ಹತ್ತಿರದಲ್ಲಿರುವಂತಹ ಸಾಮೀಪ್ಯ ಇರುವಂತಹ ಒಂದು ಆಯತ್ ಆಗಿದೆ ಕುರಾನ್ನಲ್ಲಿರುವಂತಹದ್ದು. ಮನುಷ್ಯ ಸಮುದಾಯವನ್ನು ಉದ್ದೇಶಿಸಿಕೊಂಡು ಮನುಷ್ಯರ ಸೃಷ್ಟಿಕರ್ತನಾದ ಅಲ್ಲಾಹನು ಹೇಳುವಂತಹ ಮಾತು ಇದು. ನಿಮಗೆ ಪರಸ್ಪರ ಬಾಂಧವ್ಯಗಳಿದೆ, ಆದ್ದರಿಂದ ನೀವು ನಿಮ್ಮ ಬಾಂಧವ್ಯವನ್ನು ಉಳಿಸಲಿಕ್ಕಾಗಿ ಶ್ರಮ ಪಡಿರಿ. ನಿಮ್ಮನ್ನು ನಿಮ್ಮ ಸೃಷ್ಟಿಕರ್ತನು ಬಹಳ ನಿಕಟವಾಗಿ ಗ್ರಹಿಸುತ್ತಿದ್ದಾನೆ ಎಂಬ ಅರ್ಥ ಬರುವಂತಹ ಒಂದು ಸೂಕ್ತ. ಈ ಒಂದು ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಇರುವಂತಹದ್ದು, ಇದು ಕೇವಲ NRC CAA ಪ್ರಶ್ನೆ ಅಲ್ಲ, ಇದು ಮಾನವತೆಯ ಪ್ರಶ್ನೆ. ಎರಡು ಜೀವಗಳನ್ನು ಉರುಳಿಸಿದಂತಹ ಸಂದರ್ಭದಲ್ಲಿ ಆ ಎರಡು ಜೀವಗಳು ಉರುಳುವುದಕ್ಕಿಂತ ಮುಂಚಿತವಾಗಿ ಅದಕ್ಕೆ ನೇತೃತ್ವ ಕೊಟ್ಟಂತಹ ಒಬ್ಬ ಪೊಲೀಸ್ ಆಫೀಸರ್ನ ಬಾಯಲ್ಲಿ ಬಂದಂತಹ ಮಾತು, ಇಷ್ಟೊಂದು ಬುಲೆಟ್ಗಳನ್ನು ತಾವು ಬಿಟ್ಟರಲ್ಲ, ಆದ್ರೂ ಒಂದು ಜೀವ ಬೀಳಿಲ್ವಲ್ಲ, ಏನು ನೀವು ಡಮ್ಮಿ ಬುಲೆಟ್ ಬೀಳ್ತಾ ಇದ್ದೀರಾ, ಈ ಮನಸ್ಥಿತಿಯನ್ನಾಗಿದೆ ನಮ್ಮ ಪತ್ರಕರ್ತ ಮಿತ್ರರು ನಿಮ್ಮ ಮುಂದಿಟ್ಟದ್ದು. ಈ ಮನಸ್ಥಿತಿಯನ್ನಾಗಿದೆ ನಾವು ಎದುರಿಸಬೇಕಾದ್ದು. ವಾಸ್ತವದಲ್ಲಿ ನಮ್ಮ ವಿರೋಧ ಇರುವುದು ಆ ಮನಸ್ಥಿತಿಯ ವಿರುದ್ಧ, ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಅಲ್ಲ. ನಾವು ಇಲ್ಲಿಯ ಕಮಿಷನರ್ ವಿರುದ್ಧವಾಗಿಯೋ ಅಥವಾ ಇಲ್ಲಿರುವಂತಹ ಪೊಲೀಸ್ ಆಫೀಸರ್ಗಳ ವಿರುದ್ಧವಾಗಿಯೋ ಸಭೆ ಸೇರುವಂತಹ ಯಾವ ಅವಶ್ಯಕತೆಯೂ ಇಲ್ಲ. ಈ ರೀತಿಯಾದಂತಹ ಕ್ರೂರವಾದಂತಹ ಮನಸ್ಥಿತಿ ಯಾವಾಗ 1947ಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ಇತ್ತು ಅದು ಈಗ ಬರ್ತಾ ಇದೆ. ಇದನ್ನು ಒಕ್ಕೊರಳಿಂದ ನಾವು ವಿರೋಧಿಸದೆ ಹೋದರೆ ಖಂಡಿತವಾಗಿಯೂ ಬರುವ ದಿನಗಳಲ್ಲಿ ಭಾರತದ ಈ ಸುಂದರ ಭವಿಷ್ಯ ಅದು ಇಲ್ಲವಾಗ್ತದೆ. ನನ್ನ ಆತ್ಮೀಯ ಹಿಂದೂ ಬಾಂಧವರಲ್ಲಿ ನನಗೆ ಹೇಳಿಕಿರುವಂತಹ ಒಂದು ಮಾತಿದೆ. ನೀವೆಲ್ಲರೂ CAA ಬಗ್ಗೆ NRC ಬಗ್ಗೆ ನಿಶ್ಚಿಂತರಾಗಿದ್ದೀರಿ, ಯಾಕಂದ್ರೆ ನಿಮಗೊಂದು ಅಜೆಂಡಾವನ್ನು ಕೊಟ್ಟಿದ್ದಾರೆ ಅವರಿಗೆ. ಸರಿಸುಮಾರು 30-40 ವರ್ಷಗಳಿಂದ ಒಂದು ಅಜೆಂಡಾವನ್ನು ಕೊಟ್ಟು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಾ ಆ ಅಜೆಂಡಾ ಮುಕ್ತಾಯವಾಯಿತು. ಅದಾಗಿತ್ತು ಬಾಬರಿ ಮಸ್ಜಿದ್ ಅಜೆಂಡಾ. ಈಗ ಅವರು ನಿಮಗೆ ಹೊಸದಾಗಿ ಕೊಟ್ಟಿರುವಂತಹ ಅಜೆಂಡಾ ಅದಾಗಿರುತ್ತದೆ. ಈ ಅಜೆಂಡಾವನ್ನು ನಿಮ್ಮ ಮನಸ್ಸಿನಲ್ಲಿ ತುರುಕಿಸುವ ಮೂಲಕ ನಿಮ್ಮನ್ನು ಅವರು ಬಹಳ ಸಂತೃಪ್ತನಾಗಿಸುತ್ತಿದ್ದಾರೆ. ಅದರೊಂದಿಗೆ ಈ ದೇಶದ ಯುವಕರ ಉದ್ಯೋಗವನ್ನು ಕಸಿಯುತ್ತಿದ್ದಾರೆ, ಇದು ನಿಮಗೆ ಗಮನಕ್ಕೆ ಬರುತ್ತಾ ಇಲ್ಲ. BSNL ಮಾತ್ರ, ಒಂದು ಸಂಸ್ಥೆಯಲ್ಲಿ ಮಾತ್ರ 54,000 ಉದ್ಯೋಗಿಗಳಿಗೆ ಸರಿಸುಮಾರು 1 ವರ್ಷದಿಂದ ವೇತನ ಪಾವತಿಯಾಗುತ್ತಾ ಇಲ್ಲ. ಅವರನ್ನು ಕೆಲಸದಿಂದ ಬಿಟ್ಟು ಹೋಗಲಿಕ್ಕೆ ಒತ್ತಾಯ ಪಡಿಸಲಾಗ್ತಾ ಇದೆ. ಅಂದ್ರೆ ಅದರ ಅರ್ಥ ಅವರ ಕೆಲಸ ನಷ್ಟವಾಯಿತು. ಈ ರೀತಿಯಾಗಿ ಬಹಳಷ್ಟು ಪಬ್ಲಿಕ್ ಸೆಕ್ಟರ್ಗಳು ಈಗ ಪ್ರೈವೇಟ್ ಸೆಕ್ಟರ್ ಹತ್ರ ಹೋಗ್ತಾ ಇದೆ. ಇವೆಲ್ಲವೂ ಕೆಲವೊಂದು 10 ಜನರ ಬಲಾಢ್ಯರ ಕೈಯಲ್ಲಿ ಸೇರಿಕೊಳ್ತದೆ. ಆವಾಗ ಆಗಿರುತ್ತದೆ ನಮ್ಮ ನಿಜವಾದ ಸಮಸ್ಯೆ ಆರಂಭ ಆಗುವುದು. ಆವಾಗ ಆಗಿರುತ್ತದೆ ನಾವು ಊಳಿಗಮಾನ್ಯ ಪದ್ಧತಿಗೆ ಹೋಗುವಂತಹದ್ದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕಾಗಿ ಬಹಳಷ್ಟು ರಕ್ತಗಳನ್ನು ನಾವು ಅರ್ಪಿಸಿದ್ದೇವೆ. ಬಹಳಷ್ಟು ತ್ಯಾಗವನ್ನು ಮಾಡಿಕೊಂಡು ಬರೆದಂತಹ ಸ್ವಾತಂತ್ರ್ಯ ಇದು. ಈ ಸ್ವಾತಂತ್ರ್ಯ ಯಾರೋ ಬೇಕಾಬಿಟ್ಟಿಗಳ ಕಾಟಾಚಾರಕ್ಕಾಗಿ ಡಾಂಬಾಚಾರಕ್ಕಾಗಿ ಕಳೆದುಕೊಳ್ಳಬಾರದು. ನಾವು ಅದಕ್ಕಾಗಿ ನಾವು ಎಲ್ಲರೂ ಏಕಕಂಠದಿಂದ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಬೇಕು. ಇನ್ನು ಮುಂದೆ ಬರುವಂತಹ ದಿನಗಳು ಇದಕ್ಕಿಂತಲೂ ಕಠಿಣವಾಗಿಲಿಕ್ಕೆ ಇದೆ ಎಂಬುದನ್ನು ನೀವೆಲ್ಲರೂ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಇದು ಈ ಹೋರಾಟದ ಆರಂಭ ಅಷ್ಟೇ. ಇಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಅಥವಾ ನಮ್ಮ ಕಮಿಷನರ್ ಸಾಹೇಬರ ಮಹೇಬರ ಮನಸ್ಸಲ್ಲಿ ಇರಬಹುದು, ಬಂದೂಕಿನ ತುದಿಯಿಂದ ಜನರ ಬಾಯಿಯನ್ನು ಮುಚ್ಚಿಸಬಹುದು ಎಂಬಂತಹ ಒಂದು ಯೋಚನೆ ಅವರಲ್ಲಿ ಇರಬಹುದು. ಹಾಗಿದ್ದರೆ ಅವರು ಸ್ವಾತಂತ್ರ್ಯ ಚಳವಳಿಯನ್ನು ಒಮ್ಮೆ ಕಣ್ಣೆತ್ತಿ ನೋಡುದು ಒಳ್ಳೆಯದು. ಇಂಡಿಯಾ ಗೇಟ್ನಲ್ಲಿ ಬರೆದಂತಹ ಆ ಸ್ವಾತಂತ್ರ್ಯ ಸೇನಾನಿಗಳ ಹೆಸರನ್ನು ಒಮ್ಮೆ ನೋಡಿಕೊಳ್ಳುವುದು ಒಳ್ಳೆಯದು. ಅದರಲ್ಲಿ ಬರೆಯಲ್ಪಟ್ಟ ಅಂಕಿ ಸಂಖ್ಯೆಗಳ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಸರಿಸುಮಾರು 65% ಹೆಚ್ಚು ಹೆಚ್ಚಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದವರು ಈ ದೇಶದ ಮುಸಲ್ಮಾನರಾಗಿದ್ದಾರೆ, ಈ ದೇಶದ ದಲಿತರಾಗಿದ್ದಾರೆ, ಈ ದೇಶದ ಸಿಖ್ಖರಾಗಿದ್ದಾರೆ, ಈ ದೇಶದ ಹಿಂದುಳಿದ ವರ್ಗದಾಗಿದ್ದಾರೆ. ಅದೇ ರೀತಿ ನಿಮಗೆ ಆದೇಶಗಳನ್ನು ಕೊಡುತ್ತಿರುವಂತಹ ಸಂಘ ಪರಿವಾರಗಳ ಒಂದೇ ಒಂದು ಹೆಸರು ನಿಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಸಂವಿಧಾನವನ್ನು ಉಳಿಸಲಿಕ್ಕಾಗಿ, ಜನರ ಹಕ್ಕನ್ನು ಉಳಿಸಲಿಕ್ಕಾಗಿ ಆ ರೀತಿಯಾದ ಬಂದೂಕಿನ ಮೊರೆಗಳಿಗೆ ನಾವು ತುತ್ತಾಗಬೇಕಾಗಿ ಬಂದರೂ ಕೂಡ ನಾವು ಹಿಂಜರಿಯುವುದಿಲ್ಲ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಿ. ಶಾಂತಿಯುತವಾಗಿ ನಿಮ್ಮಲ್ಲಿ ಬಂದು ನಾವು ಪ್ರತಿಭಟನೆ ಮಾಡುತ್ತೇವೆಂದು ನಿಮ್ಮಲ್ಲಿ ಕೇಳಿದಾಗ ನಿಮಗೆ ಕೊಡ್ಲಿಕ್ಕೆ ಏನಡ್ಡಿ, ನಿಮಗೆ ಬರೋ ಸಮಸ್ಯೆ ಏನು? ಇಷ್ಟು ದೊಡ್ಡ ಜನಸ್ತೋಭವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲಿರುವ ಬೆಳ್ಳಿಗೆ ಪೊಲೀಸರಿಗೆ ಸಾಧ್ಯವಾಗುತ್ತಂತಾದರೆ ಯಾಕೆ ಮಂಗಳೂರಿನ ಪೊಲೀಸರಿಗೆ ಅಲ್ಲಿ ಪ್ರತಿಭಟನೆ ಮಾಡುವಂತ
ಜಲಸ್ತಂಭವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಾಗಿ ನೀವು ಲಾಠಿಯಲ್ಲಿ ಜನರನ್ನು ಜನರನ್ನು ಕಂಟ್ರೋಲ್ ಮಾಡ್ತಿದ್ದೀರಾ? ಗೋಲು ಬಾರಿಯ ಮೂಲಕ ಕಂಟ್ರೋಲ್ ಮಾಡ್ತಿದ್ದೀರಾ? ಶಾಂತಿಯುತವನ್ನು ಖರ್ಚು ಮಾಡಿ ಅವಕಾಶ ಕೊಡಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಜನರಿಗೆ ಪ್ರಜಾಪ್ರಭುತ್ವವಾಗಿ ಹೋರಾಡಲಿಕ್ಕೆ ಇರುವಂತಹ ಹಕ್ಕು ಇದೆ. ಅದನ್ನು ನಾವು ಮಾಡುತ್ತಿರುತ್ತೇವೆ. ನೀವು ಬಂದು ಮೂಲೆಯಿಂದ ನಮ್ಮನ್ನು ಮರೆಸುವುದಾದ್ರೆ ಪ್ರಯತ್ನಿಸಿ ನೋಡಿ. ಈ ದೇಶದ ಮಣ್ಣಲ್ಲಿ ಸ್ವಾತಂತ್ರ್ಯಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ಸತ್ವ ಇದೆ. ಅದು ಹೊಟ್ಟೆತನ ಇರ್ತದೆ. ನಿಮ್ಮ ಸಂಘಿಗಳಿದ್ದಾವೆ ಹೆದೋರಲ್ಲ, ನೆನಪಿಟ್ಟುಕೊಳ್ಳಿರಿ. ಇದೊಂದು ಆವೇಶಕ್ಕಾಗಿ ಹೇಳಿದ ಮಾತಲ್ಲ, ಇದು ಆವೇಶಕ್ಕಾಗಿ ಹೇಳಿದ ಮಾತಲ್ಲ, ಇದು ಈ ದೇಶದ ಇತಿಹಾಸ. ಬ್ರಿಟಿಷರನ್ನು ಒತ್ತೋರಿಸಲಿಕ್ಕೆ ನಾವು ಆಯ್ಕೆ ಮಾಡಿಕೊಂಡದ್ದು ಅದೇ ಪ್ರತಿಭಟನೆಯನ್ನು. ಸಂಘಿಗಳೇ, ಸಂಘಿಗಳಿಗಾಗಿ ಕೆಲಸ ಮಾಡುವಂತಹ ಕಾಗಿಗಳೇ, ನಿಮ್ಮನ್ನು ಒತ್ತೋರಿಸಲಿಕ್ಕೆ ನಾವು ತೆಗೆದುಕೊಳ್ಳುವ ನಿರ್ಧಾರ ಇದೇ ಆಗಿರ್ತದೆ. ಈ ಪ್ರತಿಭಟನೆ ನಿಲ್ಲುವುದಿಲ್ಲ. ಇದು ಈ ದೇಶದ ಮೂಲೆ ಮೂಲೆಗೆ ನಾವು ವಿಸ್ತರಿಸುತ್ತೇವೆ. ಮುಂದಿನ ದಿನಗಳಲ್ಲಿ ನಿಮಗೆ ಮನಸ್ಸಿಗೆ ಮನದಟ್ಟಾಗುವಂತೆ ನಮ್ಮ ಹೋರಾಟ ಮುಂದುವರಿತದೆ. ನಿಮಗೆ ಗೊತ್ತಿಲ್ಲದ ಒಂದು ಇಂಡಿಯಾವಿದೆ, ನೀವು ನೋಡಿದ ಒಂದು ಭಾರತವಿದೆ, ನೀವು ನೋಡಿದ್ದು ಚಡ್ಡಿಗಳ ಭಾರತವನ್ನು. ಇನ್ನು ಮುಂದಕ್ಕೆ ನೀವು ನೋಡಲಿದ್ದೀರಿ ನೈಜವಾದ ಭಾರತವನ್ನು. ನೈಜವಾದ ಭಾರತವನ್ನು ನೀವು ನೋಡ್ತಿದ್ದೀರಿ. ಕೆಲವೊಂದು ಜನರು ಆಕ್ರೋಶ ಭರಿತರಾಗಿ ಏನೊಂದು ಹೇಳಿಕೆಗಳು ಕೊಟ್ಟಂತ ಸಂದರ್ಭದಲ್ಲಿ ನೀವು ಅವರ ಆಕ್ರೋಶಕ್ಕೆ ತುಕ್ತಾಗಿ ನಮ್ಮ ಮುಂದೆ ಗೋಲಿಬಾರು ಮಾಡಲಿಕ್ಕೆ ಬರಬೇಡಿ. ನೈಜವಾದ ಭಾರತೀಯರು ನಾವು. ಈ ದೇಶದ ಸಂವಿಧಾನವನ್ನು, ಈ ದೇಶದ ಸ್ವಾತಂತ್ರ್ಯವನ್ನು ನಮ್ಮ ಜೀವ ಕೊಟ್ಟಾದ್ರೂ ನಾವು ಉಳಿಸುತ್ತೇವೆ. ಅದಕ್ಕೆ ಯಾರ ಸರ್ಟಿಫಿಕೇಟ್ ಅಗತ್ಯವಿಲ್ಲ ನಮಗೆ. ಬಂಧುಗಳೇ, ನನ್ನ ಈ ಹೋರಾಟದಲ್ಲಿ ಮೃತಪಟ್ಟಂತ ಎರಡು ಸಹೋದರರಿಗೆ ನನ್ನ ಹೃದಯಾರಂಭದ ಅಭಿನಂದನೆಗಳು. ಅವರ ಹೋರಾಟ, ಅವರ ಶಹಾದತ್ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಹೋರಾಟದಲ್ಲಿ ಸರಿಸುಮಾರು 50 ಜೀವಗಳು ಹುತಾತ್ಮವಾದವು. ಇದು ಮುಂದುವರಿಯುತ್ತದೆ. ಇದರಲ್ಲಿ ಹುತಾತ್ಮಗಳು ಇನ್ನೂ ಹೆಚ್ಚಾಗುತ್ತದೆ. ಅದರೊಂದಿಗೆ ಒಂದು ನವ ಭಾರತ ಇತಿಹಾಸ ಆರಂಭ ಆಗ್ತದೆ. ಆ ನವ ಭಾರತವಾಗಿರ್ತದೆ. ಇಲ್ಲಿರುವ ಜನರಿಗೆ ಉದ್ಯೋಗ ಕಲ್ಪಿಸುವಂತಹದ್ದು, ಇಲ್ಲಿರುವ ಜನರಿಗೆ ಸಮಾನವಾದ ಹಕ್ಕುಗಳನ್ನು ಕಲ್ಪಿಸುವಂತಹದ್ದು, ಆ ರೀತಿಯಾದಂತಹ ಒಂದು ಉದಾತ್ತವಾದಂತಹ ಸಮಾನತೆಯನ್ನು ಸಾರುವಂತಹ ಒಂದು ಭಾರತವನ್ನು ನಾವು ಕಟ್ಟೆತ್ತಿರುತ್ತೇವೆ. ಅದರಲ್ಲಿ ನಾವು ಮಣ್ಣಾಗಿ ಹೋಗುತ್ತೇವೆ, ಅದರಲ್ಲಿ ನಾವು ಮುಂಚೂರಿಯಲ್ಲಿ ಮಣ್ಣಾಗಿ ಹೋಗುತ್ತೇವೆ. ಆದರೆ ನಾವು ಬಿಟ್ಟು ಹೋಗುವ ಭಾರತ ಅದು ಸಮಾನತೆಯ ಭಾರತ, ಸಂಘಿಗಳ ಭಾರತ ಅಲ್ಲ. ಸಂಘಿಗಳ ಭಾರತವನ್ನು ನಾವು ಬಿಟ್ಟು ಹೋಗಲಾರೆವು. ನಾವು ಉದಾತ್ತೆಯ, ಸಮಾನತೆಯ, ಸರ್ವ ಜನರ ಸಮಾನವಾಗಿ ಬಾಳುವಂತಹ ಒಂದು ಸಮಾಜವಾದದ ಭಾರತವನ್ನು ನಾವು ಬಿಟ್ಟು ಹೋಗ್ತೇವೆ. ಸಹೋದರರೇ, ಸಮಯದ ಅವಕಾಶ ಕಮ್ಮಿ ಇರುವುದರಿಂದ ನನ್ನ ಮಾತುಗಳನ್ನು ಕಮ್ಮಿಗೊಳಿಸ್ತಾ ಇದ್ದೇನೆ. ನೀವೆಲ್ಲರೂ ಸಂಯಮವನ್ನು ಪಾಲಿಸಿರಿ, ಸಂಯಮವನ್ನು ಪಾಲಿಸಿರಿ. ಸಂಯಮ ದೌರ್ಬಲ್ಯವಲ್ಲ, ಸಂಯಮ ಒಂದು ದೌರ್ಬಲ್ಯವಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ತನ್ನ ಕೋಪವನ್ನು ಅದುಮಿಟ್ಟುಕೊಳ್ತಾನೋ, ಕಂಟ್ರೋಲ್ ಮಾಡಿಕೊಳ್ತಾನೋ, ಇವನಾಗಿರ್ತಾನೆ ಬಲಾಢ್ಯ. ನಾವು ಬಲಾಢ್ಯರು. ನಮ್ಮ ಕೋಪವನ್ನು ನಾವು ಕದ್ಮಿಟ್ಟುಕೊಂಡಿದ್ದೇವೆ. ಒಂದು ವೇಳೆ ನಮ್ಮ ಕೋಪವನ್ನು ಬಿಚ್ಚಿಟ್ಟಿದ್ದಾರೆ, ಮಂಗಳೂರು ಏನಾಗುತ್ತಿತ್ತು ಅಂತ ಊಹಿಸಿಕೊಳ್ಳಿ. ನಾವು ಹಾಗೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ, ನಾವು ನಮ್ಮ ಕೋಪವನ್ನು ಅದುಮಿಟ್ಟುಕೊಳ್ತೇವೆ, ಅದು ನಮ್ಮ ಧರ್ಮ ನಮಗೆ ಕಲಿಸಿಕೊಟ್ಟಿದೆ. ನಾವು ಬಲಾಢ್ಯರು, ನಿಮ್ಮ ಗುಡ್ಡು ಬೆದರಿಕೆಗಳಿಗೆ ಬಗ್ಗುವರಲ್ಲ. ಇಂತಿಷ್ಟು ಮಾತುಗಳಿಗಾಗಿ ಅವಕಾಶವನ್ನು ನೀಡಿದಂತಹ ಈ ಒಂದು ಬೃಹತ್ತಾದ ಸಭೆಯನ್ನು ಸಂಘಟಿಸಿದಂತಹ ಎಲ್ಲಾ ಸಂಘಟನೆಗೂ ನನ್ನ ಹೃದಯ ಅಂತರಾಳದಿಂದ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಹಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹ್.